ಯಶೋದಮ್ಮನಿಗೆ ರಾತ್ರಿಡೀ ನಿದ್ದೆ ಬರಲಿಲ್ಲ. ಮಗ ಅಂದ ಮಾತು ಕೇಳಿ ಸಿಡಿಲು ಬಂದಂತಾಯಿತು. ಪಾಪ, ನಿದ್ದೆ ಆದರೂ ಹೇಗೆ ಬಂದಿತು? ಅಲ್ಲಿ ಇಲ್ಲಿ ಕೆಲವು ಸುದ್ದಿ ಕೇಳಿದಿತ್ತು, ಮಕ್ಕಳು ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದನ್ನ. ಆದರೆ ತನಗೂ ಒಂದೊಮ್ಮೆ ಅದೇ ದುರ್ಗತಿ ಬಂದಿತ್ತೆಂದು ಕನಸಲ್ಲೂ ಎಣಿಸಿರಲಿಲ್ಲ. ಮಗ ಒಳ್ಳೆಯವನೇ, ಪಾಪ ಎಲ್ಲ ಸೊಸೆಯದೆ ಕಾರುಬಾರು. ಇಲ್ಲಿ ತನಕ ತೋರಿಸುತ್ತಿದ್ದ ಪ್ರೀತಿಯೆಲ್ಲ ಬರೇ ನಾಟಕವೇ. ರಾತ್ರಿ ಊಟದ ಸಮಯದಲ್ಲಿ ಮಗನಂದಿದ, ಅಮ್ಮ ನಾಳೆ ಬೆಳಗ್ಗೆ ಸ್ವಲ್ಪ ಬೇಗ ರೆಡಿಯಾಗು, ವೃದ್ಧಾಶ್ರಮಕ್ಕೆ ಹೋಗ್ಬೇಕು, ಎಲ್ಲ ಏರ್ಪಾಡು ಮಾಡಿಸಿದ್ದೇನೆ, ಬೇಗ ಬರೋದಕ್ಕೆ ಹೇಳಿದ್ದಾರೆ. ಆಮೇಲೆ ಯಶೋದಮ್ಮನಿಗೆ ಗಂಟಲಲ್ಲಿ ಅನ್ನ ಇಳಿಯಲಿಲ್ಲ. ರಾತ್ರಿ ಒಂದು ಯುಗದಂತೆ ಕಳೆದಿತ್ತು. ಬೆಳಿಗ್ಗೆ ಸೊಸೆ ಗಡಿಬಿಡಿಯಿಂದ ಓಡಾಡುತ್ತಿದ್ದಳು. ಅತ್ತೆ ಬಳಿಗೆ ಬಂದು ಹೇಳಿದಳು, ನೀವು ಬೇಗ ರೆಡಿಯಾಗಿ ಅತ್ತೆ, ನಾನು ಪ್ಯಾಕ್ ಮಾಡಿ ರೆಡಿ ಆಗ್ತೀನಿ. ಯಶೋದಮ್ಮನಿಗೆ ಜೋರಾಗಿ ಹತ್ತು ಬಿಡಬೇಕೆನಿಸಿತು. ಸೊಸೆ ಎದುರು ತನ್ನ ದೌರ್ಬಲ್ಯ ತೋರಬಾರ್ದೆಂದು ತಡೆದುಕೊಂಡ್ರು. ಅವರಿಗೆ ಬೇಡವಾದ ಮೇಲೆ ತಾನು ಎಲ್ಲಿದ್ರೇನು ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡ್ರು. ಕ್ಷಣ ಕ್ಷಣಕ್ಕೂ ದುರ್ಬಲವಾಗುತ್ತಿತ್ತು. 4 ವರ್ಷದ ಹಿಂದೆ ತೀರಿಕೊಂಡ ಯಜಮಾನರ ನೆನಪು ಬಾರಿ ಬಾರಿಗೂ ಆಗುತ್ತಿತ್ತು. ಬಾರಮ್ಮ ಹೊತ್ತಾಯಿತು ಅಂತ ಮಗ ಕರೆದಾಗ ಯಾಂತ್ರಿಕವಾಗಿ ಹಿಂಬಾಲಿಸಿದ್ರು. ಸೊಸೆ ಪ್ಯಾಕ್ ಮಾಡಿದ ದೊಡ್ಡ ಬ್ಯಾಗ್ ಅನ್ನು ಕಾರ್ ಡಿಕ್ಕಿಯಲ್ಲಿಟ್ರು. ಅರ್ಧ ಗಂಟೆಯಲ್ಲಿ ಆಶ್ರಮ ತಲುಪಿದ್ರು. ಹಿಂದಿನ ಸೀಟ್ನಲ್ಲಿದ್ದ ಯಶೋದಮ್ಮನನ್ನು ಇಳಿಸಿ ಬಾಮ ಅಂತ ಮಗ ಹೆಗಲು ಬಳಸಿ ಒಳಗೆ ಕರೆದೊಯ್ದಾಗ ತನಗರಿವಿಲ್ಲದಂತೆ ಯಶೋದಮ್ಮನ ಕಣ್ಣಿಂದ ಬಳಬಳ ನೀರು ಸುರಿಯಿತು. ಮಗ ತೋರಿಸುವ ಈ ಅಕ್ಕರೆಯೆಲ್ಲ ಬರೀ ಬೋಟಾಟಿಕೆ. ಆಫೀಸು ರೂಮಿನ ದಾರಿಯಲ್ಲಿ ಸಿಕ್ಕ ಒಂದೆರಡು ವೃದ್ಧರು ತನ್ನತ್ತ ಕನೀಕರದಿಂದ ನೋಡಿದಂತೆ ಭಾಸವಾಯಿತು ಯಶೋದಮ್ಮನಿಗೆ. ಮಗ ಮೊದಲೇ ತಿಳಿಸಿದ್ರಿಂದ ಆಫೀಸಿನಲ್ಲಿ ಮಾತುಕತೆ ಬೇಗ ಮುಗಿಯಿತು. ಹೆಚ್ಚಿನ ಮಾತುಕತೆ ಇಂಗ್ಲಿಷ್ನಲ್ಲಿದ್ದರಿಂದ ಯಶೋದಮ್ಮನಿಗೆ ಏನೂ ಅರ್ಥವಾಗಲಿಲ್ಲ. ಅಲ್ಲಿಂದ ಎಲ್ಲರೂ ಆಶ್ರಮದ ಒಳಗೆ ಹೋದರು. ಒಳಗೆ ದೊಡ್ಡದೊಂದು ಹಾಲ್. ಅಲ್ಲಿ ಆಶ್ರಮದಲ್ಲಿರುವ ಹಿರಿಯ ಜೀವಿಗಳೆಲ್ಲ ಸೇರಿದ್ರು. ಹೆಚ್ಚು ಕಮ್ಮಿ 105 ಜನ. ಬಹುಶಃ ತನ್ನನ್ನು ಹೊಸ ಮೆಂಬರ್ ಅಂತ ಪರಿಚಯಿಸ್ತಾರೇನೋ ಅಂದ್ಕೊಂಡಿದ್ರು ಯಶೋದಮ್ಮ. ಆದರೆ ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಒಮ್ಮೆಲೆ ಅಲ್ಲಿದ್ದವರೆಲ್ಲ ಹ್ಯಾಪಿ ಬರ್ತ್ಡೇ ಟು ಯು ಅಂತ ರಾಗವಾಗಿ ಹಾಡತೊಡಗಿದಾಗ ಯಶೋದಮ್ಮ ದಿಗ್ಭ್ರಮೆಗೊಂಡರು. ಅಮ್ಮ, ನಿನಗೊಂದು ಚಿಕ್ಕ ಸರ್ಪ್ರೈಸ್ ಕೊಡೋಣ ಅಂತ ಮೊದಲೇ ಹೇಳಿರ್ಲಿಲ್ಲ? ಕ್ಷಮಿಸಮ್ಮ ಅಂತ ಮಗ ಹೆಗಲಿಗೆ ಕೈ ಹಾಕಿ ನಕ್ಕಾಗ ಯಶೋದಮ್ಮನಿಗೆ ಅಳುವೆ ಬಂದು ಬಿಡ್ತು. ಸೊಸೆಯು ಹತ್ತಿರ ಬಂದು ಹೇಳಿದ್ಲು, ನಾನು ಹೇಳಿದ್ದೆ ಅತ್ತೆ, ನಿಮ್ಗೆ ಶಾಕ್ ಆದೀತು ಮೊದಲೇ ಹೇಳಿಬಿಡಿ ಅಂತ. ಇವರು ನನ್ನ ಬಾಯಿ ಮುಚ್ಚಿಸಿದ್ರು ಅಂದ್ಲು, ಅಮ್ಮನ ಬಳಿ ದೂರುವ ಮಗುವಿನಂತೆ. ಯಶೋದಮ್ಮ ನಿರಾಳವಾಗಿ ನಕ್ಕರು. ಬಾಮ, ಈ ಸಲದ ಈ ನಿನ್ನ ಹುಟ್ಟುಹಬ್ಬ ಈ ಆಶ್ರಮದಲ್ಲಿ ಮಾಡೋದು ಅಂತ ಡಿಸೈಡ್ ಮಾಡಿದ್ವಿ. ಇಲ್ಲಿರೋರ್ಗೆಲ್ಲ ನಿನ್ನ ಕೈಯಾರ ಹೊಸ ಬಟ್ಟೆ ಸಿಹಿ ತಿಂಡಿ ಕೊಡು, ಎಲ್ಲ ಜೊತೆಯಾಗಿ ಊಟ ಮಾಡಿ ಹೋಗೋಣ ಮಗ ಅಂದಾಗ ಯಶೋದಮ್ಮನ ಎದೆ ಸಂತೋಷದಿಂದ ಭಾರವಾಗಿತ್ತು. ಈ ಕಥೆಯ ಅರ್ಥ ಏನು ಗೊತ್ತಾ? ತಂದೆ ತಾಯಿಯನ್ನು ದೇವರೆಂದು ಪೂಜಿಸುವ ಮಕ್ಕಳಿಗಾಗಿ ಈ ಕಥೆಯನ್ನು ಸಮರ್ಪಿಸುತ್ತಿದ್ದೇನೆ ಬಂಧುಗಳೇ. ಪ್ರಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತನ್ನ ಮೊದಲ ತಿಂಗಳ ಸಂಬಳದಲ್ಲಿ ತಂದೆಗೆ 25,000 ರೂಪಾಯಿಯ ಮೊಬೈಲ್ ಗಿಫ್ಟ್ ಕೊಟ್ಟಳು. ಅದರ ಫೋಟೋ ತೆಗೆದು ತನ್ನ ಸ್ಟೇಟಸ್ಗೆಲ್ಲ ಹಾಕಿಕೊಂಡು ತಿರುಗಾಡ್ತಿದ್ಲು. ಲಕ್ಕಿ ಫಾದರ್ ಎಂದು ಅನೇಕ ಕಾಂಪ್ಲಿಮೆಂಟ್ಗಳು ಫುಲ್ ಆಗಿತ್ತು. ಅವಳ ಖುಷಿ ಇನ್ನೂ ಹೆಚ್ಚಾಗಿತ್ತು. ಅಪ್ಪ ಮರದ ಮಿಲ್ಲಲ್ಲಿ ಕೆಲಸ ಮಾಡಿ ತನ್ನನ್ನು ಸಾಕಿದ್ದು, ಕುಟುಂಬ ನಿರ್ವಹಣೆ ಮಾಡುತ್ತಿದ್ದದ್ದು, ಅಕ್ಕ ಅಣ್ಣನನ್ನು ಓದಿಸಿದ್ದು, ತನ್ನ ಕಾಲೇಜು ಫೀಸ್ ಕಟ್ಟಲು ಸಾಲ ಮಾಡಿ ರಾತ್ರಿ ಎಕ್ಸ್ಟ್ರಾ ಡ್ಯೂಟಿ ಮಾಡಿ ಸಾಲದ ಕಂತು ಕಟ್ಟಿದ್ದು ಎಲ್ಲ ನೆನಪಿಗೆ ಬಂತು. 3 ದಿನ ಕಳೆದರೂ ತಾನು ಕೊಟ್ಟ ಹೊಸ ಮೊಬೈಲನ್ನು ಉಪಯೋಗಿಸದೆ ಮೂಲೆಯಲ್ಲಿಟ್ಟಿದ್ದು ಅದೇ ಡಬ್ಬ 1,500 ರೂಪಾಯಿಯ ನೋಕಿಯ ಸೆಟ್ ಉಪಯೋಗಿಸುತ್ತಿದ್ದದ್ದು ಅಂದು ಪ್ರಿಯಾಳ ಕಣ್ಣು ಕೆಂಪಾಗಿಸಿತು. ಸೀದ ಹೋದವಳೆ ಏಕಾಏಕಿ ತಂದೆಯ ಕೈಯಿಂದ ಮೊಬೈಲ್ ಕಸಿದುಕೊಂಡು ನೆಲಕ್ಕೆಸೆದು ಬಿಟ್ಟಳು. ಮೊಬೈಲ್ 2 ಭಾಗವಾಗಿತ್ತು. ಮೇಲಿಟ್ಟಿದ್ದ ತಾನು ಕೊಟ್ಟ ಮೊಬೈಲ್ ಕೊಟ್ಟು ಇನ್ನಾದರೂ ಇದನ್ನು ಉಪಯೋಗಿಸಿ. ಮಗಳು ಮೊದಲ ಸಂಬಳದಲ್ಲಿ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಇದು, ಅದನ್ನು ಮೂಲೆಯಲ್ಲಿಟ್ಟು ನನಗೆ ಅವಮಾನ ಮಾಡಬೇಡಿ ಎಂದು ಕೂಗಿದಳು. ಅವಳ ರೌದ್ರಾವತಾರ ತಂದೆಯನ್ನು ಮೌನವಾಗಿಸಿತು. ಸಪ್ಪಗಿನ ಮೋರೆಯಲ್ಲಿ ಒಡೆದ ಮೊಬೈಲ್ನ ಚೂರುಗಳನ್ನೇ ನೋಡುತ್ತಿದ್ದರು ಅವರು. ಮಗಳು ಸಿಟ್ಟಲ್ಲಿ ತನ್ನ ರೂಮಿಗೆ ಹೋದಳು. ತಾಯಿಗೆ ಏನನಿಸಿತೋ ಏನೋ, ನೇರ ಮಗಳ ರೂಮಿಗೆ ಹೋಗಿ ಬಾಗಿಲು ಹಾಕಿದ್ಲು. ನಮ್ಮ ಮಾತುಕತೆ ಅವರಿಗೆ ಗೊತ್ತಾಗಬಾರ್ದೆಂಬುದಷ್ಟೇ ಆಕೆಯ ಆಸೆಯಾಗಿತ್ತು. ತಾಯಿಯ ಕಣ್ಣು ಕೆಂಪಾಗಿತ್ತು. ಪ್ರಿಯಾ, ನೀನು ಮಾಡಿ ತಪ್ಪು, ನಿನ್ನ ತಂದೆ ನಿನಗಾಗಿ ತಮ್ಮ ಜೀವನವನ್ನೇ ಸವಿಸಿದ್ದಾರೆ. ಇವತ್ತಿಗೂ 65 ವರ್ಷ ವಯಸ್ಸಾದರೂ ಕೆಲಸಕ್ಕೆ ಹೋಗಿ ನಿನ್ನ ವಿದ್ಯಾಭ್ಯಾಸ ಹಾಗೂ ಇತರ ಖರ್ಚಿಗೆ ಮಾಡಿದ ಸಾಲ ತೀರಿಸಿದ್ದಾರೆ. ಅದೇ ಡಬ್ಬ ಮೊಬೈಲ್ ಅನ್ನು ಕಳೆದ 5 ವರ್ಷದಿಂದ ಬಳಸ್ತಿದ್ದಾರೆ ಅವರು. ಅದೆಷ್ಟೋ ರಬ್ಬರ್ ಬ್ಯಾಂಡ್ಗಳಿದ್ದವು ಅದರಲ್ಲಿ, ಆದರೂ ಅದನ್ನು ಅಷ್ಟೊಂದು ಪ್ರೀತಿಸುತ್ತಿದ್ರು ಅವರು. ನೀನು ಮೊಬೈಲ್ ತಕ್ಕೊಟ್ಟಿ, 25,000 ರೂಪಾಯಿದು. ಆದರೆ ಅವರಿಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇದೆ. ಕನ್ನಡಕ ಚೇಂಜ್ ಮಾಡಬೇಕೆಂದು ಡಾಕ್ಟರ್ ಹೇಳಿ 8 ತಿಂಗಳೇ ಕಳೆದಿದೆ. ಆ ಕನ್ನಡಕದಲ್ಲಿ ಸರಿಯಾಗಿ ತೋರ್ತಿರ್ಲಿಲ್ಲ, ಹಾಗಾಗಿ ಹಳೆಯ ಮೊಬೈಲ್ ಅನ್ನೇ ಬಳಸ್ತಿದ್ರು ಅವರು. ಅಲ್ಲಿಯ ಸಂಖ್ಯೆಗಳು ಅವರಿಗೆ ಕಂಠಪಾಠವಾಗಿತ್ತು, ಹಾಗಾಗಿ ನೀನು ಕೊಟ್ಟ ಮೊಬೈಲ್ ತೆಗೆದಿರಲಿಲ್ಲ. ನಿನ್ನನ್ನು ಅವಮಾನ ಮಾಡಿದ್ದಲ್ಲ ನೆನಪಿಟ್ಕೊ, ನಿನ್ನ ಸ್ಟೇಟಸ್ಗೆ ಹಾಕಿ 4 ಜನರಿಗೆ ದೊಡ್ಡಸ್ತಿಗೆ ತೋರಿಸ್ಕೋಕ್ಕೋಸ್ಕರ 25,000 ರೂಪಾಯಿ ಮೊಬೈಲ್ ತೆಗೆದುಕೊಟ್ಟೆ. ಅದನ್ನು ಉಪಯೋಗಿಸಿಲ್ಲ ಎಂದು ಅಷ್ಟು ಬೊಯ್ದು ಅವರ ಮೊಬೈಲ್ ಪುಡಿ ಮಾಡಿ ಅವಮಾನಿಸಿದ್ದೆ. ಅದರ ಬದಲು ಅಪ್ಪನ ಬಳಿ ಪ್ರೀತಿಯಿಂದ ಹೋಗಿ 4 ಮಾತಾಡಿ, ಅಪ್ಪ ನನ್ನ ಮೊದಲ ಸಂಬಳದಲ್ಲಿ ನಿಮಗೇನು ಬೇಕು ಎಂದು ಕೇಳ್ಬೋದಿತ್ತು. ಅಥವಾ 2-3 ಸಾವಿರ ಖರ್ಚು ಮಾಡಿ ಅಪ್ಪನಿಗೆ ಕನ್ನಡಕ ಕೊಡಿಸಿದ್ರೆ ಖಂಡಿತ ಖುಷಿ ಪಡ್ತಿದ್ರು. ಅದು ಬಿಟ್ಟು ಅವರು ಪ್ರೀತಿಸುತ್ತಿದ್ದ ಮೊಬೈಲನ್ನು ಒಡೆದು ಹಾಕಿದೆಯಲ್ಲ, ಇದು ಅಪ್ಪನಿಗೆ ಕೊಡುವ ಗೌರವನ
ಎಷ್ಟು ನಿನ್ನ ಜನ್ಮಕ್ಕಿಷ್ಟು ಎಂದವಳೆ. ಅಪ್ಪನಿಗೆ ಕೊಟ್ಟಿದ್ದ 25,000 ರೂಪಾಯಿಯ ಮೊಬೈಲ್ ಅನ್ನು ಮಗಳ ಮುಖಕ್ಕೆ ಎಸೆದು ಹೋಗಿದ್ದು ತಾಯಿ. ತಾಯಿಯ ಮಾತುಗಳು ಈ ಬಾರಿ ಮಗಳ ಮನಸ್ಸನ್ನು ಘಾಸಿಗೊಳಿಸಿತ್ತು. ಅಲ್ಲೇ ಇದ್ದ ತಂದೆಯ ಕಪಾಟು ತೆರೆದು ನೋಡಿದ್ಲು. ಅದೇ 4-5 ಅಂಗಿಗಳು, ತೂತು ಬಿದ್ದ ಬನಿಯಾನು, ಅದೇ 2 ಪ್ಯಾಂಟುಗಳು. ಪ್ರಿಯಾಳ ಕಣ್ಣು ಒದ್ದೆಯಾಗಿಸಿತು. ಯಾಕಂದ್ರೆ ಅಪ್ಪ ಯಾವತ್ತೂ ನಮಗೆ ಹೊಟ್ಟೆಗೆ ಬಟ್ಟೆಗೆ ಕಮ್ಮಿ ಮಾಡಿರಲಿಲ್ಲ. ಏನೋ ಯೋಚಿಸಿ ಹೊರಹೋದ್ಲು. ಮೆಟ್ಟಿಲ ಬಳಿ ಇದ್ದ ತೂತು ಬಿದ್ದ ಅಪ್ಪನ ಸ್ಲಿಪ್ಪರ್ ನೋಡುತ್ತಿದ್ದಂತೆ ಪ್ರಿಯಾಳ ಕಣ್ಣಾಲಿಗಳು ತುಂಬಿ ಹೋಗಿದ್ದವು. ಎಲ್ಲಿಗೂ ಹೋಗಿ ಸಂಜೆ ಮನೆಗೆ ಬಂದಳು. ಅಪ್ಪನಿಗೆ ಅವರ ಒಡೆದ ಮೊಬೈಲ್ ಅನ್ನು ತಾನೇ ರಿಪೇರಿ ಮಾಡಿ ತಂದಿದ್ದಳು. ಅಪ್ಪನ ಸಪ್ಪೆ ಮೋರಿ ಈ ಬಾರಿ ನಗುವಾಗಿ ಬದಲಾಗಿತ್ತು. ಅಪ್ಪ ಸಂಜೆ 5 ಗಂಟೆಗೆ ಕಣ್ಣಿನ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ಇದೆ, ರೆಡಿಯಾಗಿ ಎಂದವಳೆ. ಅಲ್ಲೇ ಸೋಫಾದ ಮೇಲೆ ಮೊಬೈಲ್ ಹಿಡಿದು ಕೂತಳು. ತಂದೆಯ ನಗುಮುಖ ನೋಡಿ ಖುಷಿಪಟ್ಟಳು. ಓರೆ ಕಣ್ಣಲ್ಲಿ ತಂದೆಯನ್ನೇ ಗಮನಿಸುತ್ತಿದ್ದಳು. ತಂದೆ ಖುಷಿ ಖುಷಿಯಾಗಿ ಹೊರಡುತ್ತಿದ್ದರು, ಮುಖ ತೊಳೆದ್ರು. ಬಟ್ಟೆಯ ಕಬಾಟಿನ ಬಾಗಿಲು ತೆರೆದ್ರೆ ಅಲ್ಲಿ ಆಶ್ಚರ್ಯ ಒಂದು ಕಾದಿತ್ತು ಅವರಿಗೆ. ತಮ್ಮ ಹಳೆಯ ಬಟ್ಟೆಯ ಜಾಗದಲ್ಲಿ ಹೊಸ ಬಟ್ಟೆ 5-6 ಜೊತೆಯದು ಅಲ್ಲಿತ್ತು. ತಂದೆ ಖುಷಿ ಖುಷಿಯಾಗಿ ಅವಲ್ಲಿ ಒಂದನ್ನು ಹಾಕಿಕೊಂಡ್ರು. ತಂದೆಯ ಮುಖದಲ್ಲಿ ಹೊಸ ಉಲ್ಲಾಸವಿತ್ತು. ಅಮ್ಮನು ಬಂದಿದ್ರು ಅಲ್ಲಿ. ಅಪ್ಪ ಯಾಕೋ ಇಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದರು. ಚಪ್ಪಲ್ ಹುಡುಕುತ್ತಿದ್ದವರಿಗೆ ಅಲ್ಲೇ ಇದ್ದ ಚಂದದ ಶೂ ಕಾಣಿಸಲಿಲ್ಲ. ಮಗಳೇ ತಂದು ತೆಗೆದುಕೊಟ್ಟಾಗ ಅಪ್ಪ ಮಗಳನ್ನು ಬಾಚಿ ತಬ್ಬಿಕೊಂಡ್ರು. ಇಬ್ಬರ ಕಣ್ಣಲು ನೀರಿತ್ತು. ಅಪ್ಪನನ್ನು ತನ್ನ ಸ್ಕೂಟಿಯಲ್ಲಿ ಕಣ್ಣಿನ ತಪಾಸಣೆಗೆ ಕರೆದುಕೊಂಡು ಹೋದಳು. ಹಿಂತಿರುಗಿ ಅಮ್ಮನನ್ನು ನೋಡಿ ಒಂದು ಕಣ್ಣು ಹಡಿದಳು ಪ್ರಿಯ. ಅಮ್ಮನ ಕಣ್ಣಲು ನೀರಿತ್ತು. ಲೆಕ್ಕ ಹಾಕಿದ್ಲು, 15,000 ಮಾತ್ರ ಖರ್ಚಾಗಿತ್ತು. ನಿಜಕ್ಕೂ 15,000 ಆ 25,000 ಮೊಬೈಲ್ಗಿಂತ ಅಮೂಲ್ಯವಾಗಿ ಕಂಡಿತು ಪ್ರಿಯಳಿಗೆ. ಮೊಬೈಲ್ ಸ್ಟೇಟಸ್ ತುಂಬಾ ಗೆಳೆಯರ ಲೈಕ್ಸ್ಗಳಿದ್ದವು. ತಕ್ಷಣ ಸ್ಟೇಟಸ್ ಡಿಲೀಟ್ ಮಾಡಿಬಿಟ್ಟಳು ಪ್ರಿಯ. ಈ ಬಾರಿ ಬೆಲೆ ಬಾಳುವ ಉಡುಗೊರೆ, ಬೆಲೆ ಕಟ್ಟಲಾಗದ ಉಡುಗೊರೆ ಎದುರು ಸಪ್ಪೆಯಾಗಿ ಕಂಡಿತವಳಿಗೆ. ನಿಜ ಅಲ್ವೇ, ಅದೆಷ್ಟೋ ಮಂದಿ ತಮಗೆ ಜೀವ ಜೀವನ ಎರಡು ಕೊಟ್ಟ ತಂದೆ ತಾಯಿಯರಿಗೆ ಏನೋ ಒಂದು ಕೊಟ್ಟು ಸ್ಟೇಟಸ್ಗೆ ಆಗಿ ಮೆರೆಯುತ್ತಾರೆ. ಇನ್ನು ಕೆಲವರಂತೂ ತಮ್ಮ ತಂದೆ ತಾಯಿ ನನ್ನೊಟ್ಟಿಗೆ ನನ್ನ ಮನೆಯಲ್ಲೇ ಇದ್ದಾರೆ ಎನ್ನುವುದುಂಟು. ಅವರ ಉದ್ದೇಶ ತನ್ನ ಸ್ಟೇಟಸ್ ತೋರಿಸುವುದಕ್ಕೆ ಆಗಿರುವುದು ಮಾತ್ರ ನಿಜಕ್ಕೂ ವಿಪರ್ಯಾಸ. ನೀವು ಈ ಪ್ರಪಂಚಕ್ಕೆ ಬರಲು ಅವರೇ ಕಾರಣ ಎಂದಾದ್ಮೇಲೆ ಅವರೆದುರು ನಿಮ್ಮ ಸ್ಟೇಟಸ್ ಅದ್ಯಾವ ಮಟ್ಟದ್ದು ಒಮ್ಮೆ ಯೋಚಿಸಿ. ಇಂದಿನಿಂದಲೇ ಬದಲಾಗೋಣ. ತಂದೆ ತಾಯಿ ಜೊತೆ ನಾವಿದ್ದೇವೆ, ನಾವು ಒಟ್ಟಿಗೆ ಇದ್ದೇವೆ ಎಂದು ಹೇಳುವುದನ್ನು ರೂಢಿಸಿಕೊಳ್ಳಿ. ಹಾಗೆ ಬೆಲೆ ಬಾಳುವ ಉಡುಗೊರೆ ಬೇಡ, ಬೆಲೆ ಕಟ್ಟಲಾಗದನ್ನ ಕೊಟ್ಟು ನೋಡಿ. ನಾನು ಒಂದ್ಸಲ ಒಂದು ಪಾರ್ಕಿಗೆ ಹೋಗಿದ್ದೆ. ಅಲ್ಲಿ ಹಿರಿಯರು ಮೊಮ್ಮಕ್ಕಳ ಜೊತೆ ಆಟವಾಡ್ತಿದ್ರು. ನಾನು ಅವರು ಆಟ ಮುಗಿದ ಮೇಲೆ ಆ ಹಿರಿಯರನ್ನು ಕೇಳಿದೆ, ನಿಮಗೆ ಎಷ್ಟು ವರ್ಷಗಳು? ಅವ್ರು ಹೇಳಿದ್ರು, ಮನಸ್ಸಿಗೆ 16, ದೇಹಕ್ಕೆ 70. ನಾನು ಕೇಳಿದೆ, ನಿಮಗೆ ಉತ್ಸಾಹ ಕುಗ್ಗಿಲ್ಲವೇ? ಅವ್ರು ಹೇಳಿದ್ರು, ಮನುಷ್ಯನಿಗೆ 60 ದಾಟಿದ ಮೇಲೆ ಅವನು ಪುನಃ ಹುಟ್ಟಿದ ಹಾಗೆ. ಅವನಿಗೆ ನಿಮ್ಮಂತೆ ಆಸೆ ಆಕಾಂಕ್ಷೆಗಳಿರ್ತವೆ, ಆದರೆ ಸಂದರ್ಭಗಳು ಅವನನ್ನ ಮುಂದುವರಿಯಲು ಬಿಡೋದಿಲ್ಲ. ಅವನಿಗೆ ಎಲ್ಲರ ಜೊತೆಯಲ್ಲಿ ತನ್ನ ಉಳಿದ ಆಯಸ್ಸನ್ನು ಕಳೆಯುವ ಆಸೆ, ಮೊಮ್ಮಕ್ಕಳ ಜೊತೆ ಆಡುವ ಆಸೆ, ರುಚಿಯಾದ ತಿಂಡಿ ತಿನಿಸುಗಳನ್ನು ತಿನ್ನುವ ಆಸೆ, ಆದರೆ ಅವನ ಮಕ್ಕಳು ಅವನಿಗೆ ತಿನ್ನೋದಕ್ಕೆ ಬಿಡೋದಿಲ್ಲ. ಆ ಹಿರಿಯರು ನನಗೆ ಹೇಳಿದ್ರು, ನೋಡಿ ನಿಮ್ಮ ಹತ್ತಿರ ಒಂದು ಮಾತನ್ನು ಹೇಳ್ತೇನೆ, ನೀವು ಯಾರಿಗೂ ಹೇಳಬೇಡಿ. ನಾನು ಹೇಳಿದೆ, ನಾನು ಯಾರ ಮುಂದೆಯೂ ಹೇಳೋದಿಲ್ಲ. ಆ ಹಿರಿಯರು ಹೇಳಿದ್ರು, ಮೊನ್ನೆ ನನ್ನ ಮಗ ಮತ್ತು ಸೊಸೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ. ನಮಗಿರೋದು ಒಬ್ಬನೇ ಮಗ, ಅವನನ್ನು ಕಣ್ಣಿನ ರೆಪ್ಪೆಗಳ ನಡುವೆ ಇಟ್ಕೊಂಡು ಸಾಕಿದ್ದೇವೆ. ನನಗೆ ಮತ್ತು ನನ್ನ ಹೆಂಡತಿ ಇಬ್ಬರಿಗೂ ಬಿಪಿ ಮತ್ತು ಶುಗರ್ ಇವೆ. ನಾಳೆ ನಮ್ಮನ್ನು ನಮ್ಮ ಮನೆಯಿಂದ ಹೊರಗೆ ಕಳಿಸ್ತಾರೆ. ನಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಿ ಮಗ ಮತ್ತು ಸೊಸೆ ಇಬ್ಬರು ಅಮೆರಿಕಕ್ಕೆ ಹೋಗ್ತಾರೆ. ನಾವಿರೋ ಮನೆಯನ್ನು 50 ಲಕ್ಷಕ್ಕೆ ಮಾರಿದ್ದಾರೆ. ವೃದ್ಧಾಶ್ರಮಕ್ಕೆ 5 ಲಕ್ಷ ಡೊನೇಷನ್ ಕೊಟ್ಟಿದ್ದಾರೆ. ಆ ಆಶ್ರಮದವರು ನಮಗೆ ಜೀವ ಇರುವ ತನಕ ಊಟ ಹಾಕಬೇಕು, ಮತ್ತು ಜೀವ ಹೋದ್ರೆ ನಮ್ಮ ಅಂತ್ಯ ಸಂಸ್ಕಾರ ಮಾಡಬೇಕು. ಇದು ಅಗ್ರಿಮೆಂಟ್ ಆಗಿದೆ. ಆ ಹಿರಿಯರು ಹೇಳಿದ್ರು, ನಮ್ಮ ಮಕ್ಕಳನ್ನು ಆರೈಕೆ ಮಾಡಿ ಪೋಷಿಸಿ ಲಾಲಿಸಿ ಮುದ್ದಿಸಿ ಬೆಳೆಸಿದ್ದಕ್ಕೆ ನಮಗೆ ಮಕ್ಕಳು ಮರೆಯಲಾರದಂತ ಉಡುಗೊರೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಅವರು ನನಗೊಂದು ಮಾತು ಹೇಳಿದ್ರು, ನೀವು ಮಾತ್ರ ನಿಮ್ಮ ತಂದೆ ತಾಯಿಯನ್ನು ಮನೆಯಲ್ಲಿ ಆರೈಕೆ ಮಾಡಿ, ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ. ಅವ್ರು ಹೇಳಿದ್ರು, ಇಂದು ನನ್ನ ಕೊನೆಯ ಆಟ ಮೊಮ್ಮಕ್ಕಳ ಜೊತೆ. ಎಂಥ ಕಥೆಗಳು ನೋಡಿ, ಇದು ಇಂದಿನ ಕಥೆ ಅಂತ ಹೇಳ್ತಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎ.ಕೆ. ಶೆಟ್ಟಿ ನಡೂರು. ನೀವಿನ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ರಿಗೂ ಒಳ್ಳೆದಾಗಲಿ.